ರಾಜ್ಯದಲ್ಲಿ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಉದ್ಯೋಗ ಸೃಷ್ಟಿಯಾಗಿದ್ದು, ಕಾರ್ಮಿಕರಿಗಾಗಿ ಸರ್ಕಾರ ಹಲವಾರು ಯೋಜನೆಯ ಸೌಲಭ್ಯಗಳನ್ನು ನೀಡುತ್ತಿದೆ. ಆದರೆ ಹುಕ್ಕೇರಿ ತಾಲೂಕಿನಲ್ಲಿ ಮಾತ್ರ ಕಾರ್ಮಿಕರಿಗಾಗಿ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ. ಸೌಲಭ್ಯ ವಂಚಿತರಾದ ನಮಗೆ ನ್ಯಾಯ ಕೊಡಬೇಕು ಎಂದು ಹುಕ್ಕೇರಿ ತಹಸೀಲ್ದಾರರಿಗೆ ಕಟ್ಟಡ ಕಾರ್ಮಿಕರು ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಉದ್ಯೋಗ ಸ್ಥಾಪನೆಗೊಂಡಿದ್ದು, ಇದಕ್ಕಾಗಿಯೇ ಸರ್ಕಾರ ಹಲವಾರು ಯೋಜನೆಯ ಸೌಲಭ್ಯಗಳನ್ನು ಕಾರ್ಮಿಕರಿಗಾಗಿ ನೀಡುತ್ತಿದೆ. ಆದರೆ ಹುಕ್ಕೇರಿ ತಾಲೂಕಿನಲ್ಲಿ ಮಾತ್ರ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಸಿಗದೆ ವಂಚಿತರಾಗಿದ್ದಾರೆ. ಸೌಲಭ್ಯ ವಂಚಿತರಾದ ನಮಗೆ ನ್ಯಾಯ ಕೊಡಬೇಕು ಎಂದು ಕಟ್ಟಡ ಕಾರ್ಮಿಕರು ಮಂಗಳವಾರ ಹುಕ್ಕೇರಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಯಾವುದೇ ಕೆಲಸ ಅಥವಾ ಸೌಲಭ್ಯ ಕೇಳಿ ಕಚೇರಿಗೆ ಹೋದಲ್ಲಿ ನಾಳೆ ಬಾ, ಇನ್ನೊಮ್ಮೆ ಬಾ ಎಂದು ಅಧಿಕಾರಿಗಳು ಸತ್ತಾಯಿಸುತ್ತಾರೆ. ಕಚೇರಿಗೆ ನೇರವಾಗಿ ಕಾರ್ಮಿಕರು ಭೇಟಿ ನೀಡಿದರೆ ಮಧ್ಯವರ್ತಿಗಳ ಮೂಲಕ ಬನ್ನಿ ಎಂದು ಕಾರ್ಮಿಕ ಅಧಿಕಾರಿಗಳು ಹೇಳುತ್ತಾರೆ. ಹಾಗೂ 50 ರೂಪಾಯಿ ಸೇವಾ ಶುಲ್ಕವನ್ನು ಕಾರ್ಮಿಕರಿಂದ ಪಡೆಯದೆ 1000ಕ್ಕೂ ಅಧಿಕ ಹಣ ಕಾರ್ಮಿಕರಿಂದ ದೋಚುತ್ತಾರೆ ಎಂದು ಕಾರ್ಮಿಕ ಸಂಘ ಆರೋಪಿಸಿದೆ. ಇದೇ ರೀತಿ ಮುಂದುವರೆದಲ್ಲಿ ಉಗ್ರ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಕಾರ್ಮಿಕ ಸಂಘದ ಅಧ್ಯಕ್ಷ ಭೀಮ್ಸಿ ಗೋರಖನಾಥ್ ಕಾರ್ಮಿಕರ ಬೇಡಿಕೆ ಮತ್ತು ಹೋರಾಟದ ಬಗ್ಗೆ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಮಂಡಳಿ ಸ್ಥಾಪನೆಗೊಂಡು ಆ ಮಂಡಳಿಯಿಂದ ಹಲವಾರು ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರಿಗಾಗಿ ನೀಡ್ತಾ ಬಂದಿದೆ. ಆದರೆ ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಿನಾದ್ಯಂತ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ವಿಳಂಬ ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರನ್ನು ಕಚೇರಿಗೆ ಅಲ್ಲಾಡಿಸುವಂಥ ಒಂದು ಅಧಿಕಾರಿಗಳ ಧೋರಣೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಅಧಿಕಾರಿಗಳು ತಕ್ಷಣ ಕಾರ್ಮಿಕರಿಗಾಗಿ ಒಳ್ಳೆಯ ಒಂದು ಭಾವನೆಯನ್ನು ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಬೇಕು. ಈಗಾಗಲೇ ಕಾರ್ಮಿಕರ ಕಾಡಿಗಾಗಿ ಹಲವಾರು ಬಾರಿ ಕಚೇರಿಗೆ ಎರತಾಗಿದ್ದರೂ ಕೂಡ ಇಲ್ಲಿವರೆಗೆ ಕೂಡ ಕಾರ್ಮಿಕರ ಕಾರ್ಡನ್ನು ನೀಡದೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಾರ್ಮಿಕರ ಕಾರ್ಡ್ಗೆ ಇರುವಂತಹ 50 ರೂಪಾಯಿ ಇರುವಂತಹ ಸೌಲಭ್ಯ ಸೇವಾ ಶುಲ್ಕವನ್ನ 500, 1000 ಹೀಗೆ ಹೆಚ್ಚಿನ ಹಣಿಗೆ ಅವರು ಒಂದು ಅಂಶವನ್ನ ಒಡ್ಡಿ ಅವರನ್ನ ಹೆಚ್ಚಿನ ಹಣ ವಸೂಲಿ ಮಾಡುವಂತಹ ಒಂದು ಕಾರ್ಯವನ್ನ ಕಾರ್ಮಿಕ ಅಧಿಕಾರಿಗಳು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಕಾರ್ಮಿಕರ ಕಚೇರಿ ಈಗಾಗಲೇ ಗಾಂಧಿನಗರದಲ್ಲಿದೆ, ಅದನ್ನ ತಕ್ಷಣ ನಮ್ಮ ವಿಧಾನಸಭೆಗೆ ವರ್ಗಾವಣೆಗೊಳಿಸಬೇಕು. ಜೊತೆಗೆ ಅಸಂಘಟಿತ ಕಾರ್ಮಿಕರಾದಂತ ಅಂಬೇಡ್ಕರ್ ಸಹಾಯತ ಯೋಜನೆ ಅನ್ನುವಂತ ಒಂದು ಸ್ಮಾರ್ಟ್ ಕಾರ್ಡ್ ಕೊಡಬೇಕಂತ ಹೇಳಿ ಈಗಾಗಲೇ ಹಲವಾರು ಬಾರಿ ಅರ್ಜಿಯನ್ನು ಕೊಟ್ಟಿದ್ರು ಕೂಡ ಈಗವರೆಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕಾರ್ಡನ್ನ ಮುಟ್ಟಿಸಿಲ್ಲ. ಅದಕ್ಕಾಗಿ ಅವರು ಈ ತಕ್ಷಣ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದೆ ಹೋದಲ್ಲಿ ನಾವು ಬರುವಂತಹ ದಿವಸದೊಳಗೆ ಉಗ್ರ ಹೋರಾಟವನ್ನ ಹಾಗೂ ಕಚೇರಿಯ ಮುತ್ತಿಗೆಯನ್ನ ಹಾಕುವಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕಬೇಕಾಗ್ತಿತ್ತು ಅನ್ನುವಂತ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಇರೋದು ನಮ್ಮ ಬೇಡಿಕೆ ಅದ. ಯಾಕಂದ್ರೆ ಈಗಾಗಲೇ 2-3 ಇಲಾಖೆ ಶಿಫ್ಟ್ ಆಗಿದಾವೆ. ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಆಗಿದ್ವಿ, ಸಿವಿಪ್ ಆಫೀಸ್ ಆಗಿದ್ವಿ. ಅದಕ್ಕೆ ನಾವು ಏನ್ ಮಾಡಾಕ್ತೇವೆ, ಮನವಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಮಾಡ್ಕೊಳಕ್ಕೆ ಬರ್ತಾ ಇದ್ವಿ. ತಕ್ಷಣ ಇಲ್ಲಿ ಶಿಫ್ಟ್ ಮಾಡಿದ ಆದ್ರ ಬರುವಂತ ಕಾರ್ಮಿಕರಿಗೆ ಒಂದ ಕಡೆ ಒಂದ ಸೂರಿನಡಿ ಸೌಲಭ್ಯವನ್ನ ಸಿಗುವಂತ ಕಾರ್ಯ ಆಗ್ತೈತಿ. ಅದಕ್ಕೆ ತಕ್ಷಣ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ನಮ್ಮ ಸಂಘದಿಂದ ಐತೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇವೆ. ಈ ಸಂದರ್ಭದಲ್ಲಿ ಶಂಕರ್ ನಿಲಜ್ಗಿ, ಅಬು ದನೋಡೆ, ಲಕ್ಷ್ಮಣ್ ವಡ್ಡರ್, ಅನಿಲ್ ಮರೆಯನ್ನವರ್, ಶಂಕರ್ ಹುಳ್ಳೋಳಿ, ಮಹದೇವ್ ಅಂಬಾರಿ, ತಿಪ್ಪನ್ನ ಕಾಗ್ಲೆ, ಆನಂದ್ ಚಿಕ್ಕೋರ್ಡೆ, ವಿಜಯ್ ನೆರ್ಲಿ ಸೇರಿದಂತೆ ಕಾರ್ಮಿಕ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.